ನಮಸ್ಕಾರ ಗೆಳೆಯರೇ, ಮತ್ತೊಮ್ಮೆ ಪ್ರಶಾಂತ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದನ್ನ ಪ್ರಚಲಿತ ಘಟನೆಗಳ ಪ್ರಶ್ನೆಗಳನ್ನು ನೋಡುವ. ಪ್ರಶ್ನೆಗಳಕ್ಕೆ ಒಂದು, ಈ ಕೆಳಗಿನ ಯಾವುದರಲ್ಲಿ ಅಫ್ಲಾಟಾಕ್ಸಿನ್ ಉತ್ಪತ್ತಿ ಆಗುತ್ತದೆ? ಆಪ್ಷನ್ ಎ ವೈರಸ್, ಆಪ್ಷನ್ ಬಿ ಬ್ಯಾಕ್ಟೀರಿಯಾ, ಆಪ್ಷನ್ ಸಿ ಶಿಲೀಂಧ್ರ, ಆಪ್ಷನ್ ಡಿ ದುಂಡು ಜಂತುಹುಳ. ಇದಕ್ಕೆ ಸರಿಯಾದ ಉತ್ತರ ಶಿಲೀಂಧ್ರಗಳು. ಪ್ರಶ್ನೆ ಸಂಖ್ಯೆ ಎರಡು, ಇದರಲ್ಲಿ ಲೋಕಪಾಲರನ್ನು ಯಾರು ನೇಮಕ ಮಾಡುತ್ತಾರೆ? ಆಪ್ಷನ್ ಎ ಪಾರ್ಲಿಮೆಂಟ್, ಆಪ್ಷನ್ ಬಿ ಸಚಿವ ಸಂಪುಟ, ಆಪ್ಷನ್ ಸಿ ರಾಷ್ಟ್ರಪತಿ, ಆಪ್ಷನ್ ಡಿ ಸರ್ವೋಚ್ಚ ನ್ಯಾಯಾಲಯ. ಸರಿಯಾದ ಉತ್ತರ ರಾಷ್ಟ್ರಪತಿಗಳು. ಪ್ರಶ್ನೆ ಸಂಖ್ಯೆ ಮೂರು, ಸಾಲಗಾರ ಹಾವಾಡಿಗ ಎಂಬುದು? ಆಪ್ಷನ್ ಎ ತದ್ದಿತ ನಾಮಗಳು, ಆಪ್ಷನ್ ಬಿ ತದ್ದಿತ ವಿಶೇಷಣಗಳು, ಆಪ್ಷನ್ ಸಿ ತದ್ದಿತಾವ್ಯಗಳು, ಆಪ್ಷನ್ ಡಿ ಯಾವುದು ಅಲ್ಲ. ಸರಿಯಾದ ಉತ್ತರ ತದ್ದಿತ ನಾಮಗಳು. ಪ್ರಶ್ನೆಗೆ ನಾಲ್ಕು, ತಮಿಳನ್ನು ಹೊರತುಪಡಿಸಿದರೆ ಪ್ರಾಚೀನವಾದ ದ್ರಾವಿಡ ಭಾಷೆ ಯಾವುದು? ಆಪ್ಷನ್ ಎ ತೆಲುಗು, ಆಪ್ಷನ್ ಬಿ ಮಲಯಾಳ, ಆಪ್ಷನ್ ಸಿ ತುಳು, ಆಪ್ಷನ್ ಡಿ ಕನ್ನಡ. ಇದಕ್ಕೆ ಸರಿಯಾದ ಉತ್ತರ ಕನ್ನಡ. ಪ್ರಶ್ನೆ ಸಂಖ್ಯೆ ಐದು, ಯುದ್ಧಕ್ಕೆ ಸನ್ನದ್ಧನಾಗು ನಿನಗೆ ಶುಭವಾಗಲಿ ಎಂಬುದು? ಆಪ್ಷನ್ ಎ ಪ್ರೇರಕಾರ್ಥ, ಆಪ್ಷನ್ ಬಿ ವಿದ್ಯಾರ್ಥಕ, ಆಪ್ಷನ್ ಸಿ ಕಾಲಾರ್ಥಕ, ಆಪ್ಷನ್ ಡಿ ಯಾವುದು ಅಲ್ಲ. ಸರಿಯಾದ ಉತ್ತರ ವಿದ್ಯಾರ್ಥಕ ವಾಕ್ಯವಾಗಿರುತ್ತದೆ. ಪ್ರಶ್ನೆಗೆ ಆರು, ಸುಮ್ಮನೆ ದಣಿದ ನನ್ನ ಕಾಡುವೆ ಏಕೆ ಈ ವಾಕ್ಯದಲ್ಲಿರುವ ಸಾಮಾನ್ಯ ವ್ಯಯ? ಆಪ್ಷನ್ ಎ ದಣಿದ, ಆಪ್ಷನ್ ಬಿ ಕಾಡುವೆ, ಆಪ್ಷನ್ ಸರಿಯಾದ ಉತ್ತರ ಸುಮ್ಮನೆ. ಪ್ರಶ್ನೆಗೆ ಎರಡು, ಬ್ಯಾಂಡಿಂಗ್ ಕ್ವೀನ್ ಚಿತ್ರದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದವರು ಯಾರು? ಇತ್ತೀಚಿನ ಪ್ರಚಲಿತ ಸುದ್ದಿ ಇದು. ಆಪ್ಷನ್ ಎ ರೂಪಾಲಿ ಗಂಗೂಲಿ, ಆಪ್ಷನ್ ಬಿ ಸಂಗೀತ ಮಹಾಪಾತ್ರ, ಆಪ್ಷನ್ ಸಿ ಸೀಮಾ ಬಿಸ್ವಾಸ್, ಆಪ್ಷನ್ ಡಿ ಸೋನಾಲಿ ಸಹ. ಸರಿಯಾದ ಉತ್ತರ ಸೀಮಾ ಬಿಸ್ವಾಸ್. ಪ್ರಶ್ನೆ ಸಂಖ್ಯೆ ಎಂಟು, ಭಾರತದಲ್ಲಿ ದಿವಾಳಿತನ ಮತ್ತು ದಿವಾಳಿತನ ಸಂಹಿತೆ 2016 ಪ್ರಕಾರ ಕಂಪನಿಗಳಿಗೆ ದಿವಾಳಿತನ ನಿರ್ಣಯ ಪ್ರಕ್ರಿಯೆ ಎಷ್ಟು ದಿನಗಳಲ್ಲಿ ಪೂರ್ಣಗೊಳಿಸಬೇಕು? ಸರಿಯಾದ ಉತ್ತರ ಆಪ್ಷನ್ ಇ 180, ಆಪ್ಷನ್ ಬಿ 150, ಆಪ್ಷನ್ ಸಿ 170, ಆಪ್ಷನ್ ಡಿ 120. ಸರಿಯಾದ ಉತ್ತರ ಆಪ್ಷನ್ ಎ 180. ಪ್ರಶ್ನೆ ಸಂಖ್ಯೆ ಒಂಬತ್ತು, ಕೂರ್ಗನ ಕೊಡವ ಸಮುದಾಯವು ಕೂರ್ಗ್ನಲ್ಲಿ ಕೊಡವ ಸಮುದಾಯವು ಯಾವ ಹಬ್ಬದ ಸಂದರ್ಭದಲ್ಲಿ ಆಯುಧಗಳನ್ನು ಪೂಜಿಸುತ್ತಾರೆ? ಆಪ್ಷನ್ ಎ ಮದಾಯಿ, ಆಪ್ಷನ್ ಬಿ ಕೈಲ್ಪೋತ್, ಆಪ್ಷನ್ ಸಿ ತೈಪೋಸಮ್, ಆಪ್ಷನ್ ಡಿ ಬಗೋರಿಯಾ. ಸರಿಯಾದ ಉತ್ತರ ಬಿ ಕೈಪೋದ್. ಪ್ರಶ್ನೆ ಸಂಖ್ಯೆ ಹತ್ತು, ಹತ್ತಿಯ ಮುಖ್ಯ ಘಟಕಾಂಶಗಳು ಯಾವುವು? ಆಪ್ಷನ್ ಎ ಪಿಷ್ಟ, ಆಪ್ಷನ್ ಬಿ ಸೆಲ್ಯುಲೋಸ್, ಆಪ್ಷನ್ ಸಿ ಪಾಲಿಯೆಸ್ಟರ್, ಆಪ್ಷನ್ ಡಿ ಅಮೈನೋ ಆಮ್ಲಗಳು.
ಸರಿಯಾದ ಉತ್ತರ ಸೆಲ್ಯುಲೋಸ್. ಧನ್ಯವಾದಗಳು ಗೆಳೆಯರೆ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಪ್ರಶ್ನೆಗಳು